ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೋನು ಪಲ್ಲವಿ ಕಿಚನ್. ನಾನು ರೂಪ. ಇವತ್ತಿನ ರೆಸಿಪಿನಲ್ಲಿ ಟೊಮೊಟೊ ರಸಮ್ನ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ರೆಸಿಪಿನ ಶುರು ಮಾಡೋಣ. ಬನ್ನಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದೆರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾಲ್ಕು ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ನೀವು ಟೊಮೊಟೊನ ಜಾಸ್ತಿ ಯೂಸ್ ಮಾಡ್ಬೋದು. ಹಾಗೆ ಒಂದು ಐದು ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಂಡಿದ್ದೀನಿ. ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಟೊಮೊಟೊ ಸಿಪ್ಪೆ ಎಲ್ಲ ನೀಟಾಗಿ ಬಿಟ್ಕೊಂಡಿರುತ್ತೆ. ನೋಡ್ಬೋದು 10 ನಿಮಿಷ ಆದಮೇಲೆ ಸಿಪ್ಪೆ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂತ. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಈ ಟೊಮೊಟೊ ರಸಮ್ ಅಥವಾ ಟೊಮೊಟೊ ತಿಳಿಸಾರನ್ನ. ಖಂಡಿತವಾಗ್ಲು ನಿಮಗೆ ಇಷ್ಟ ಆಗುತ್ತೆ. ತುಂಬ ಬಿಸಿಯಾಗಿದೆ ಟೊಮೊಟೊ, ಒಂದು 10 ನಿಮಿಷ ತಣ್ಣಗಾಗಲಿಕ್ಕೆ ಬಿಡೋಣ. 10 ನಿಮಿಷ ಆದ ನಂತರ ಟೊಮೊಟೊ ಮೇಲಿರುವಂಥ ಸಿಪ್ಪೆನೆಲ್ಲ ಬಿಡಿಸ್ಬಿಟ್ಟು ಸೈಡಿಗೆ ಎತ್ತಿಡ್ಕೋತಾ ಇದ್ದೀನಿ. ನೋಡ್ಬೋದು ತುಂಬ ರುಚಿಯಾಗಿರ್ತದೆ ಫ್ರೆಂಡ್ಸ್ ಟೊಮೊಟೊ ರಸಮ್ ಅಥವಾ ಟೊಮೊಟೊ ತಿಳಿಸಾರು. ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ರುಬ್ಕೊಂಡ್ರೆ ಸಾಕು. ಈಗ ಟೊಮೊಟೊ ಬೇಯಿಸಿಟ್ಕೊಂಡಿದ್ದಂಥ ನೀರಿಗೆ ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಹಾಗೆ ಬೆಳ್ಳುಳ್ಳಿನ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಹಾಗೆ ನೋಡ್ಬೋದು ಸ್ವಲ್ಪ ಟೊಮೊಟೊ ತಿಳಿಸಾರು ತೆಳುವಾಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮತ್ತೆ ಒಂದು ಮಿಕ್ಸಿ ಜಾರ್ಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಸೇರಿಸ್ಕೋತಾ ಇದ್ದೀನಿ. ಟೋಟಲು 3 ಗ್ಲಾಸಷ್ಟು ನಾನು ಟೊಮೊಟೊ ರಸಮ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಒಂದು 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಒಂದು 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, ಹಾಗೆ 1/2 ಟೇಬಲ್ಸ್ಪೂನಷ್ಟು ಜೀರಿಗೆ, ಒಂದು 6 ಕರಿಬೇವಿನ ಎಲೆ, ಹಾಗೆ ಒಂದು 4 ಒಣಮೆಣಸಿನಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ರೆಡಿ ಮಾಡಿರುವಂಥ ಟೊಮೊಟೊ ರಸನ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಒಂದು 1/2 ಟೇಬಲ್ಸ್ಪೂನಷ್ಟು ಅರಶಿನ ಪುಡಿ, ಹಾಗೆ 1 ಟೇಬಲ್ಸ್ಪೂನಷ್ಟು ಜೀರಿಗೆ, ಮೆಣಸು, ಹಾಗೆ ಮೆಂತ್ಯವನ್ನು ಕುಟ್ಬಿಟ್ಟು ಪುಡಿ ಮಾಡಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಟೊಮೊಟೊ ರಸಮ್ ಅಥವಾ ಟೊಮೊಟೊ ತಿಳಿಸಾರು ರೆಡಿಯಾಗಿರುತ್ತೆ. ನೋಡ್ಬೋದು 10 ನಿಮಿಷ ಆದಮೇಲೆ ಯಾವ ರೀತಿ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಟೊಮೊಟೊ ರಸಮ್ನ ಮಾಡೋದು ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ. 7 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ರಸಮ್ ಅಥವಾ ಟೊಮೊಟೊ ತಿಳಿಸಾರು ರೆಡಿಯಾಗಿದೆ. ಥ್ಯಾಂಕ್ ಯು.